ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಭಿರುಚಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ? ಎಷ್ಟೇ ರೀತಿಯಾದ ಸ್ವೀಟ್ಸ್ಗಳು ಹಾಗೆ ಕುರುಕಲು ತಿಂಡಿ ಮಾಡಿದ್ರೂ ಸಾಕಾಗಲ್ಲ. ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹ ಶಾವಿಗೆ ಪಾಯಸನ ತುಂಬಾ ರುಚಿಯಾಗಿ ಸಬ್ಬಕ್ಕಿ ಜೊತೆಯಲ್ಲಿ ಮಾಡಿದ್ರೆ ಸಿಕ್ಕಾಪಟ್ಟೆ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಶಾವಿಗೆ ಹಾಗೆ ಸಬ್ಬಕ್ಕಿ ಪಾಯಸನ ತುಂಬಾ ಬೇಗ ಇನ್ಸ್ಟೆಂಟಾಗಿ ಕೇವಲ ಒಂದು 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕಮ್ಮಿ ಪದಾರ್ಥಗಳನ್ನ ಬಳಸ್ಕೊಂಡು ತುಂಬಾ ರುಚಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಶಾವಿಗೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ಈ ಶಾವಿಗೆ ಎಲ್ಲ ಕೆಂಪಗಾಗುವವರೆಗೂ ಹುರ್ಕೋಬೇಕಾಗತ್ತೆ. ನಾನಿಲ್ಲಿ ಉಪಯೋಗಿಸ್ತಿರೋದು ರವೆ ಶಾವಿಗೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದಿದ್ದೀನಿ ಅಂತ. ಇದಕ್ಕೇನು ತುಪ್ಪ ಅಥವಾ ಎಣ್ಣೆ ಏನು ಹಾಕೋದು ಬೇಡ, ಡ್ರೈಯಾಗೆ ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಈ ಬಾಂಡ್ಲಿಯಲ್ಲೇ ಬಿಟ್ಬಿಟ್ರೆ ಕೆಂಪಗಾಗಿ ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತೊಂದು ಪ್ಲೇಟಿಗೆ ನಾನು ಇದನ್ನು ಎತ್ತಿಟ್ಕೊಂಡು ಮತ್ತೆ ಅದೇ ಬಾಂಡ್ಲಿ ಇಟ್ಕೊಂಡು 1-2 ಸ್ಪೂನ್ನಷ್ಟು ತುಪ್ಪ ಹಾಕೋತಿದ್ದೀನಿ. ತುಪ್ಪ ಎಷ್ಟೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಳಿ. ಆ ನಂತರ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ಬಿಟ್ಟು ಅದು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಒಂದು ಸಪ್ರೇಟ್ ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೋಸ್ಕರ. ಇವಾಗ ನೋಡಿ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ಎಲ್ಲ ಕೆಂಪಗಾಗೋವರೆಗೂ ಹುರಿದಿದ್ದಾಯಿತು. ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಅದೇ ಬಾಂಡ್ಲಿಗೆ 1/2 ಕಪ್ಪಿನಷ್ಟು ನೈಲಾನ್ ಸಬ್ಬಕ್ಕಿ, ಚಿಕ್ಕ ಚಿಕ್ಕದಾಗಿರುತ್ತಲ್ವ ಇಡ್ಲಿಗೆಲ್ಲ ಯೂಸ್ ಮಾಡ್ತೀವಲ್ವ ಆ ರೀತಿಯಾದ ನೈಲಾನ್ ಸಬ್ಬಕ್ಕಿನ ಬಳಸ್ಕೊಂಡು ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಸಬ್ಬಕ್ಕಿನ ನೆನೆ ಹಾಕೋದು ಬೇಡ, ಹಾಗೆ ಇದನ್ನು ಬೇಯಿಸ್ಕೊಳ್ಳೋದು ಬೇಡ. ಹಾಗೆಯೇ ಜಸ್ಟ್ ನೈಲಾನ್ ಸಬ್ಬಕ್ಕಿ ಆಗಿರೋದ್ರಿಂದ ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡ್ಬಿಟ್ರೆ ಫ್ಲೇಮ್ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಸುಮಾರು 1-4-5 ನಿಮಿಷಗಳ ಕಾಲ ಹುರಿದ್ಬಿಟ್ರೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಅರಳಿ ಪಟ್ಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ತಿದ್ರೆ ಅನಿಸುತ್ತೆ ಎಷ್ಟು ಬೆಳ್ಳಗೆ ಇದರ ವಾಲ್ಯೂಮ್ ಕೂಡ ಡಬಲ್ ಆಯಿತು, ಹಾಗೆ ಬೆಳ್ಳಗೆ ಬಂದಿದೆ. ಇವಾಗ ಸಬ್ಬಕ್ಕಿ ಹುರಿದಿಟ್ಕೊಂಡಿದ್ದು ರೆಡಿ ಆಯಿತು. ಯಾವ ರೀತಿ ಆಗಿದೆ ಸಬ್ಬಕ್ಕಿ ಅಂತ ನೀವಿಲ್ಲಿ ನೋಡ್ತಿರ್ಬೋದು. ಒಳ್ಳೆ ಪರ್ಲ್ಸ್ ರೀತಿಯಾಗಿರುತ್ತೆ ಸಬ್ಬಕ್ಕಿ. ಈ ಟೈಮಲ್ಲಿ ಇದಕ್ಕೆ ಸುಮಾರು 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು 1/2 ಕಪ್ ಸಬ್ಬಕ್ಕಿಗೆ 1 ಕಪ್ಪಿನಷ್ಟು ನೀರನ್ನು ಹಾಕೋತಿದ್ದೀನಿ. ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಆ ನಂತರ ಮತ್ತೊಂದು 1/2 ಕಪ್ಪಿನಷ್ಟು ಹಾಲನ್ನು ಹಾಕೋತಿದ್ದೀನಿ. ಸಬ್ಬಕ್ಕಿನ ಈವಾಗಲೇ ಬೇಯಿಸೋದ್ರಿಂದ ಚೆನ್ನಾಗಾಗ್ಬಿಡುತ್ತೆ ನೀಟಾಗಿ. ಇವಾಗ ಆಲ್ರೆಡಿ ಅರಳಿದೆ, ಜಸ್ಟ್ ಒಂದು 2-3 ನಿಮಿಷದಲ್ಲಿ ಸಬ್ಬಕ್ಕಿ ಎಲ್ಲ ಬೆಂದೋಗ್ಬಿಡುತ್ತೆ ಈ ಹಾಲು ಮತ್ತು ನೀರಿನ ಮಿಕ್ಸ್ಚರಲ್ಲಿ. ಈವಾಗ ಅದರ ಜೊತೆಯಲ್ಲೇ ಹುರಿದಿಟ್ಕೊಂಡಿರುವಂಥ ಶಾವಿನೂ ಕೂಡ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಸ್ವೀಟನ್ನು ಆ್ಯಡ್ ಮಾಡ್ತಿದ್ದೀನಿ. ಈ ಶಾವಿಗೆ ಹಾಗೆ ಸಬ್ಬಕ್ಕಿ ಎರಡನ್ನು ನೀರು ಮತ್ತು ಹಾಲಿನ ಮಿಕ್ಸ್ಚರಲ್ಲಿ ಬೇಯಿಸ್ಕೊಂಡ್ಬಿಡ್ಬೇಕು. ಬರೀ ಹಾಲು ಹಾಕ್ಕೊಂಡ್ರೆ ಸುಮಾರು 1 ಲೀಟ್ರಷ್ಟು ಹಾಲು ಹಿಡಿಸ್ಬಿಡತ್ತೆ. ನಾನಿಲ್ಲಿ 1/2ದಷ್ಟು ಹಾಲು ಹಾಗೆ 1/2ದಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋತಿದ್ದೀನಿ. ಸುಮಾರು ನಾನಿಲ್ಲಿ 1/2 ಲೀಟ್ರಷ್ಟು ಹಾಲನ್ನು ಬಳಸಿದ್ದೀನಿ ಈ ಪಾಯಸ ಮಾಡೋದಕ್ಕೆ. ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇವಾಗ ಮೆತ್ತಗೆ ಬಂದಿದೆ. ನಂತರ ಮತ್ತೊಂದು 1/2 ಕಪ್ಪಿನಷ್ಟು ಹಾಲನ್ನು ಕೂಡ ಸೇರಿಸ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೋತಿದ್ದೀನಿ. ಹಾಲು ಎಷ್ಟು ಬೇಕಿದ್ರೂ ಹಾಕ್ಬೋದು, ಅದರ ಕನ್ಸಿಸ್ಟೆನ್ಸಿ ನಮಗೆ ಎಷ್ಟರವರೆಗೂ ಬೇಕೋ ಆ ರೀತಿಯಾಗಿ ಹಾಕೋಬಹುದು. ಸುಮಾರು 1 ಲೀಟ್ರ್ ಕೂಡ ಹಿಡಿಸುತ್ತೆ. ನಮಗೆ ನೀರಾಗಿ ಖೀರ್ ಥರ ಮಾಡ್ಕೋತೀವಿ ಅಂದರೆ ಜಾಸ್ತಿ ಹಾಲು ಹಾಕೋಬಹುದು, ಇಲ್ಲ ಅಂದರೆ ಪಾಯಸದ ಥರ ಸ್ವಲ್ಪ ಗಟ್ಟಿಯಾಗಿ ಸೆಮಿ ಲಿಕ್ವಿಡ್ ರೀತಿಯಲ್ಲೂ ಮಾಡ್ಕೋಬಹುದು. ಆ ನಂತರ ನಾನಿಲ್ಲಿ ಸುಮಾರು 1/4 ಕಪ್ಪಿನಷ್ಟು ಸಕ್ಕರೆ ಹಾಕೋತಿದ್ದೀನಿ. ತುಂಬಾ ಸ್ವೀಟ್ ಇಷ್ಟಪಡೋರು 1 ಕಪ್ನವ್ರಿಗೂ ಸಕ್ಕರೆನ ಹಾಕೋಬಹುದು, ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು. ಆ ನಂತರ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಕ್ಕರೆ ಎಲ್ಲ ಕರಗಿದ ಮೇಲೆ ಮತ್ತೆ ಪಾಯಸ ನೀರಾಗ್ತಾ ಹೋಗುತ್ತೆ. ಸಕ್ಕರೆ ನೆಕ್ಸ್ಟು ಪಾಕ ಬರ್ತಾ ಬರ್ತಾ ಮತ್ತೆ ಪಾಯಸ ಗಟ್ಟಿಯಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಅಥವಾ ನೀರನ್ನು ಸೇರಿಸ್ಕೊಳ್ಬಹುದು. ಇವಾಗ ನೋಡಿ ಸ್ವಲ್ಪ ಗಟ್ಟಿಯಾಯಿತು ಅಂತ ಮತ್ತೊಂದು 1/2 ಬಟ್ಲಷ್ಟು ನಾನು ಹಾಲನ್ನು ಹಾಕೋತಿದ್ದೀನಿ. ಹಾಲು ಎಷ್ಟು ಹಾಕ್ತಾ ಹಾಕ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಪಾಯಸ. ಹಾಗಾಗಿ ಮೆಷರ್ಮೆಂಟ್ ಏನೂ ಇಲ್ಲ, ನಾನಿಲ್ಲಿ 1/2 ಲೀಟ್ರಷ್ಟು ಹಾಲನ್ನು ಬಳಸಿದ್ದೀನಿ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಾಕೋಬಹುದು. ಮಿನಿಮಮ್ 1.25 ಲೀಟ್ರ್ ಆದರೂ ಹಾಲು ಬೇಕಾಗೇ ಬೇಕಾಗುತ್ತೆ, ಇಲ್ಲ ಅಂದರೆ ಪಾಯಸ ರುಚಿಯಾಗಿರೋದಿಲ್ಲ. ಇದಿಷ್ಟು ಆದಮೇಲೆ ಸುಮಾರು 5-6 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಪಾಯಸ ಕುದಿತಾ ಇದೆ ಅನ್ನುವಾಗ ನಾವು ಕರೆದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಆನಂತರ 1/2 ಸ್ಪೂನ್ನಷ್ಟು ಏಲಕ್ಕಿ ಪುಡಿ ರುಚಿಗೆ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಲಕ್ಷ್ಮಿಗೆ ಪ್ರಿಯವಾದಂತಹ ಶಾವಿಗೆ ಪಾಯಸ, ಅದು ಕೂಡ ಸಬ್ಬಕ್ಕಿ ಹಾಕಿ ಸಾಫ್ಟಾಗಿರುವಂತಹ ರುಚಿಯಾದ ಶಾವಿಗೆ ಪಾಯಸ ರೆಡಿಯಾಯಿತು. ಖಂಡಿತವಾಗಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ. ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ.
ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಒಳ್ಳೆ ಒಳ್ಳೆ ಫುಡ್ಡೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದನ್ ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.